कड़े ओमिक्रॉन कोविड वैरस आतंक मत्तोंदु कड़े 22 लक्ष मंदी इन्नु मोदल डोस लसिकेयन्न पडेदिल्ल 10 लक्ष मंदी एरडने डोस लसिकेयन्न इन्नु कूड पडेदिल्ल आदरे परवागिल्ल आरोग्य सचिवरु अवत्तु माहिति कोट्टिद्दु सेकेंड डोस तगोंडिल्लदे इरतक्कंतवरु इन्नु 45 लक्ष जन इद्दारे अंत अदरल्लि ओंदु 35 लक्ष जन तगोंडिद्दारे इन्नु 10 लक्ष मंदी एरडने डोस पडेदिल्ल इन्नु बेंगळूरिनल्लि ಒಟ್ಟು 12 ಲಕ್ಷ ಮಂದಿ ಲಸಿಕೆಯನ್ನು ಪಡೆದಿಲ್ಲ। ಹೀಗಾಗಿ ಆದಷ್ಟು ಬೇಗ ಲಸಿಕೆ ಪಡೆಯುವಂತೆ ಮನವಿ ಮಾಡಿಕೊಂಡಿದೆ ಬಿಬಿಎಂಪಿ। ಮನೆ ಮನೆಗೂ ತೆರಳಿ ಲಸಿಕೆ ವಿತರಣೆಗೆ ಆರೋಗ್ಯ ಸಿಬ್ಬಂದಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಕೊಳ್ಳೋಣ। ಲೋಕೇಶ್, ನಂಬರ್ ನಿಜಕ್ಕೂ ಆತಂಕಕಾರಿಯಾಗಿದೆ। ರಾಜ್ಯದಲ್ಲಿ 22 ಲಕ್ಷ ಜನ ಇನ್ನೂ ಕೂಡ ಮೊದಲನೇ ಡೋಸ್ ತಗೊಂಡಿಲ್ಲ, 10 ಲಕ್ಷ ಜನ ಇನ್ನೂ ಸೆಕೆಂಡ್ ಡೋಸ್ ತಗೊಂಡಿಲ್ಲ। ಬಟ್ ಇದನ್ನೆಲ್ಲ ಕವರ್ ಮಾಡೋದಕ್ಕೆ ಇನ್ನೂ ಎಷ್ಟು ದಿನ ಬೇಕು ಮತ್ತು ಇದನ್ನ ಕವರ್ ಮಾಡೋದಕ್ಕೆ ಯಾವ ರೀತಿ ವಿಶೇಷ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಅರವಿಂದ್? ಇದು ಮಾಹಿತಿ ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ಮಾಹಿತಿ। ಬಿಬಿಎಂಪಿ ವ್ಯಾಪ್ತಿ ಅಡಿಯಲ್ಲಿ 22 ಲಕ್ಷ ಜನ ಡೋಸ್ ಅನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು। ಅದರಲ್ಲಿ 22ರಲ್ಲಿ ಫಸ್ಟ್ ಡೋಸ್ ತೆಗೆದುಕೊಳ್ಳುವವರ ಸಂಖ್ಯೆ 12 ಲಕ್ಷ, ಜೊತೆಗೆ ಸೆಕೆಂಡ್ ಡೋಸ್ ತೆಗೆದುಕೊಳ್ಳುವವರ ಸಂಖ್ಯೆ 10 ಲಕ್ಷ ಇದೆ ಅಂತ। 10 ಲಕ್ಷ ಏನು ಸೆಕೆಂಡ್ ಡೋಸ್ ತೆಗೆದುಕೊಳ್ಳುವವರು, ಅವರ ಮಾಹಿತಿ ಮತ್ತು ಮೊಬೈಲ್ ನಂಬರ್ ನಮ್ಮ ಬಳಿ ಇದೆ। ಸೆಕೆಂಡ್ ಡೋಸ್ ತೆಗೆದುಕೊಳ್ಳಿ ಅಂತೇಳಿ ನಾವು ಅವರಿಗೆ ಕರೆಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ। ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾ ಇದ್ದೀವಂಥದ್ದು। ಜೊತೆಗೆ ಫಸ್ಟ್ ಡೋಸ್ ಏನಿದ್ದಾರೆ 12 ಲಕ್ಷ, 12 ಲಕ್ಷ ಫಸ್ಟ್ ಡೋಸ್ ತೆಗೆದುಕೊಳ್ಬೇಕಾಗಿರೋರು ಕಡಾಖಂಡಿತವಾಗಿ ತೆಗೆದುಕೊಳ್ಬೇಕಾಗತ್ತೆ। ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಠಿಣ ರೂಲ್ಸ್ಗಳು ಬಂದರೂ ಕೂಡ ನಾವು ತಳ್ಳಿ ಹಾಕೋಂತಿಲ್ಲ। ಹಾಗಾಗಿ ಈಗಲಿಂದನೇ ವ್ಯಾಕ್ಸಿನೇಷನನ್ನು ಮಾಡಿಸ್ಕೊಂಡು ಸರ್ಟಿಫಿಕೇಟ್ ಇಟ್ಕೊಳ್ಬೇಕು। ಜೊತೆಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ನಮಗೆ ರಕ್ಷಾ ಕವಚವಂತೆ ಇರುತ್ತೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನುವಂಥದ್ದು। ಒಟ್ಟು 22 ಲಕ್ಷ ಜನ ಇನ್ನೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವ್ಯಾಕ್ಸಿನೇಷನ್ ಪಡೆಯಬೇಕಾಗಿದೆ ಅರವಿಂದ್। ಓಕೆ, ಬಟ್ ಈಗ ನೀವು ಹೇಳಿದ್ದು ನಾನು ರಾಜ್ಯ ಅಂತ ಹೇಳಿದೆ, ಅದು ರಾಜ್ಯ ಅಲ್ಲ, ಬಿಬಿಎಂಪಿ ವ್ಯಾಪ್ತಿಯ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ। ಬೆಂಗಳೂರು ಅಂದರೆ ರಾಜಧಾನಿಯಲ್ಲೇ ಇನ್ನೂ ಒಟ್ಟಾರೆ 22 ಲಕ್ಷ ಜನ ಅಂತಂದರೆ ಎಲ್ಲ ಎಜುಕೇಟೆಡ್ಸು, ಎಲ್ಲ ಬುದ್ಧಿವಂತರು, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ। ಗ್ರಾಮೀಣ ಭಾಗದಲ್ಲಿ ಯಾರೋ ಡ್ರಾಮಾ ಮಾಡ್ತಾರೆ, ಬಟ್ ಬೆಂಗಳೂರಿನಲ್ಲಿ ಹಾಗಿರ್ಲಿಕ್ಕಿಲ್ಲ। ಬಟ್ ಯಾಕೆ ತಗೊಂಡಿಲ್ಲ ಅಂತ ರೀಸನ್ ಏನಾದರೂ ಗೊತ್ತಾಯ್ತಾ? ಈ ಕೋವಿಡ್ ಸಮಯದಲ್ಲಿ ಇವರೆಲ್ಲ ಏನಾದರೂ ಬೆಂಗಳೂರು ಬಿಟ್ಟು ಹೊಟ್ಟೋಗಿದ್ದಾರಾ ಅಥವಾ ಬೆಂಗಳೂರಿನಲ್ಲೇ ಇದ್ಕೊಂಡು ತಗೊಂಡಿಲ್ವಾ? ಕಾರಣ ಏನು ಅಂತ ಏನಾದ್ರು ಗೊತ್ತಾಯ್ತಾ ಅಂತ? ಅರವಿಂದ್, ಬೆಂಗಳೂರಿನಲ್ಲಿ ಸುಮಾರು 55ಕ್ಕೂ ಹೆಚ್ಚು ಸ್ಲಮ್ ಏರಿಯಾಗಳು ಇರ್ತಕ್ಕಂಥದ್ದು। ಆ ಸ್ಲಮ್ ಏರಿಯಾಗಳಲ್ಲಿ ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಜನ ಹಿಂದೇಟಾಗ್ತಾ ಇದ್ದಾರೆ ಅನ್ನೋದು, ಕೆಲವೊಂದಿಷ್ಟು ಜನರು ಭಯ ಪಡ್ತಾ ಇದ್ದಾರೆ, ಇನ್ನೂ ಅದ್ರ ಬಗ್ಗೆ ಜಾಗೃತರಾಗಿಲ್ಲ ಅಂತ। ಹಾಗಾಗಿ ಮನೆ ಮನೆಗೆ ತೆರಳಿ ವ್ಯಾಕ್ಸಿನನ್ನು ಹಾಕುವಂಥ ಸಂದರ್ಭದಲ್ಲಿ ನಮಗೆ ಬೇಡ ಅಂತೇಳಿ ತೀರಾ ವಯಸ್ಸಾಗಿರುವಂಥವರು, ಜೊತೆಗೆ ಬೇರೆ ಕಾಲೆಯಿಂದ ಬಳಲ್ತಾ ಇದ್ದರು, ಅವರೆಲ್ಲರೂ ಕೂಡ ವ್ಯಾಕ್ಸಿನ್ಗೆ ಎದುರ್ಕೊಂಡು ಮತ್ತೆ ಏನಾದರೂ ಜೀವಕ್ಕೆ ಅಪಾಯ ಆಗುತ್ತಾ ಅಂತೇಳಿ ಹಾಕ್ಸ್ಕೊಳ್ಳದೆ ಇರುವಂಥವ್ರು ತುಂಬ ಜನ ಇದ್ದಾರೆ। ಕೆಲವೊಂದಿಷ್ಟು ಜನ ವ್ಯಾಪಾರಿಗಳು, ವ್ಯಾಪಾರ ಮಾಡುವಂಥವರು ಕೂಡ ಹಾಕ್ಸ್ಕೊಳ್ಳೋದಕ್ಕೆ ನಿರ್ಲಕ್ಷ್ಯ ಮಾಡಿರುವಂಥದ್ದು। ಈ ನಿಟ್ಟಿನಲ್ಲಿ ಮಾರ್ಕೆಟ್ಗಳಲ್ಲಿ ಮತ್ತು ಸ್ಲಮ್ ನಿವಾಸಿ ಏರಿಯಾಗಳೇನಿದ್ದಾವೆ ಆ ಭಾಗಗಳಲ್ಲಿ ಹೆಚ್ಚು ವ್ಯಾಕ್ಸಿನೇಷನ್ಗೆ ಪ್ಲಾನನ್ನು ಬಿಬಿಎಂಪಿ ಮಾಡಿಕೊಂಡಿರುವಂಥದ್ದು। ಹಾಗಾಗಿ ಮನೆ ಮನೆ ಲಸಿಕೆ ಏನೂ ಆಗಿದೆ, ಆ ಮನೆ ಮನೆ ಲಸಿಕೆ ಅಭಿಯಾನಕ್ಕೆ ಇನ್ನಷ್ಟು ಚುರುಕುಗೊಂಡು ಹೆಚ್ಚು ಲಸಿಕೆ ಆಗಲಿಕ್ಕೆ ಈಗ ಮುಂದಾಗಿರುವಂಥದ್ದು। ಕೆಲವೊಂದಿಷ್ಟು ಜನರಿಗೆ ಹಾಕ್ಸ್ಕೊಳ್ಳೋಕ್ಕೆ ಮುಂದೆನೇ ಬರದೇ ಇರುವಂಥದ್ದು, ಜೊತೆಗೆ ಕೇಸ್ಗಳ ಸಂಖ್ಯೆ ಕಡಿಮೆ ಆಗಿತ್ತಲ್ಲ ಅದನ್ನು ನೋಡಿಕೊಂಡು ಕೆಲವೊಂದಿಷ್ಟು ಜನ ನಿರ್ಲಕ್ಷ್ಯ ಮಾಡಿದರು, ಬಿಡು ಕೇಸ್ ಕೊರೋನಾ ಹೋಯಿತು, ಕೇಸ್ ಕಡಿಮೆ ಆಯಿತು ಅಂತೇಳಿ। ಈಗ ಮತ್ತೆ ಕೇಸ್ ಯಾವಾಗ ಜಾಸ್ತಿ ಆಗ್ತಾ ಇದೆ ಮತ್ತು ಹೊಸ ವೈರಸ್ ಭೀತಿ ಇದೆ, ಈಗ ವ್ಯಾಕ್ಸಿನೇಷನ್ ಸೆಂಟರ್ಗಳ ಕಡೆ ಬರುವಂಥ ಜನರ ಸಂಖ್ಯೆ ಸ್ವಲ್ಪ ಪ್ರಮಾಣ ಜಾಸ್ತಿ ಆದಂತೆ ಕಾಣಿಸ್ತಿದೆ ಅರವಿಂದ್। ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ। ಸೊ ಅಲ್ಲಿಗೆ ಈಗ ಸದ್ಯಕ್ಕೆ ಇನ್ನೂ ವ್ಯಾಕ್ಸಿನೇಷನ್ ಡ್ರೈವನ್ನು ಚುರುಕುಗೊಳಿಸುವಂತಹ ಅನಿವಾರ್ಯತೆ ಇದೆ, ಆದಷ್ಟು ಬೇಗ ಇವರೆಲ್ಲರೂ ಕೂಡ ಆಮೇಲೆ ಇದನ್ನು ಈಗ ಈ ಟಿ ವಿ ನೋಡ್ತಾ ಇರ್ತಕ್ಕಂಥವ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ, ಯಾರು ಇನ್ನೂ ಫಸ್ಟ್ ಡೋಸ್ ತೊಗೊಂಡಿಲ್ಲ, ಯಾರು ಇನ್ನೂ ಸೆಕೆಂಡ್ ಡೋಸ್ ತೊಗೊಂಡಿಲ್ಲ, ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ, ದಯವಿಟ್ಟು ನಿಮ್ಮ ಸರೌಂಡಿಂಗ್ನಲ್ಲಿ ಇರ್ತಕ್ಕಂಥ PHUಗಳಿಗೆ ಹೋಗ್ಬಿಟ್ಟು ಲಸಿಕೆಯನ್ನು ಪಡ್ಕೊಳ್ಳಿ।